ರೈಟ್ ಕೇರ್ ಅಕಾಡೆಮಿಯ ವತಿಯಿಂದ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ. ನಮ್ಮ ಸಂಸ್ಥೆಯಿಂದ ವೈದ್ಯಕೀಯ ಮತ್ತು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲಾಗುತ್ತದೆ. ಪಿಯುಸಿ ಪಾಸ್ ಆಗಿರುವ ನಗರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ. ಸೌಲಭ್ಯಗಳು: SC/ST ವಿದ್ಯಾರ್ಥಿಗಳಿಗೆ ಶೇಕಡ 100% ವಿದ್ಯಾರ್ಥಿ ವೇತನ, ಮೈನಾರಿಟಿ, OBC ಮತ್ತು ಮೆರಿಟ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಶೇಕಡ 80%, ಇತರೆ ವರ್ಗದವರಿಗೆ ಶೇಕಡ 50% ವಿದ್ಯಾರ್ಥಿ ವೇತನ ನೀಡಲಾಗುವುದು. ನೀವು ನೀಡಬೇಕಾದ ದಾಖಲೆಗಳು: ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್, BPL ಕಾರ್ಡ್ ಇದ್ದಲ್ಲಿ ಸಲ್ಲಿಸತಕ್ಕದ್ದು. NEET ಜುಲೈ 17, 2022 ನೀಟ್ ಪರೀಕ್ಷೆ ಇರುವುದರಿಂದ ಅದರ ಪೂರ್ವಭಾವಿ ತಯಾರಿಗಾಗಿ ಜೂನ್ 20, 2022 ಜುಲೈ 15, 2022 ಉಚಿತ ತರಬೇತಿ ನೀಡಲಾಗುವುದು. ಎಲ್ಲರಿಗೂ ನಮಸ್ಕಾರ, ಇದು ಪ್ರೈಮ್ ನ್ಯೂಸ್, ನಾನು ಶಶಿಧರ್ ಭಟ್. ಇವತ್ತು ಸಹ ಎಂದಿನಂತೆ ಸಂಜೆ ತಮ್ಮೆದುರು ಹಾಜರಾಗಿದೆ ಪ್ರಮುಖ ಸುದ್ದಿ ಮತ್ತು ಅದರ ವಿಶ್ಲೇಷಣೆಯನ್ನು ಮಾಡೋದಕ್ಕೆ. ಸೊ ಇವತ್ತಿನ ಬಹಳ ಪ್ರಮುಖವಾದ ಸುದ್ದಿ ಅಂತಂದರೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ನಡೆಸಿದ ಪ್ರತಿಭಟನೆ. ಈ ಪ್ರತಿಭಟನೆಗೆ ಕಾರಣ ತಮಗೆಲ್ಲ ಗೊತ್ತು, ಏನು ರಾಹುಲ್ ಗಾಂಧಿಯವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ, ಏನು ED ವಿಚಾರಣೆ ನಡೆಸ್ತಾ ಇದೆ, ಅದನ್ನು ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಇದು ಸತತ 3ನೇ ದಿನ ನಡೆಸುತ್ತಿರುವ ಪ್ರತಿಭಟನೆ. ಇವತ್ತು ರಾಹುಲ್ ಗಾಂಧಿಯವರ ವಿಚಾರಣೆಯನ್ನು ED ನಡೆಸಿಲ್ಲ. ರಾಹುಲ್ ಗಾಂಧಿಯವರ ಮನವಿಯ ಮೇರೆಗೆ ಒಂದು ದಿನ ಬಿಡುವು ನೀಡಲಾಗಿದೆ, ನಾಳೆ ವಿಚಾರಣೆ ಕಂಟಿನ್ಯೂ ಆಗುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ತನ್ನ ಶಕ್ತಿ ಪ್ರದರ್ಶನವನ್ನು ಇವತ್ತು ಮಾಡಿತು. ಹಲವೆಡೆ ಪೊಲೀಸ್ ಬ್ಯಾರಿಕೇಡ್ಗಳನ್ನು ಕಿತ್ತು ಮುನ್ನುಗ್ಗೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನ ನಡೆಸಿದರು. ಕೆಲವು ಕಡೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದರು. ಹಾಗೆಯೇ ಜನರನ್ನು ಚದುರಿಸೋದಕ್ಕೆ ವಾಟರ್ ಕ್ಯಾನ್ ಕೂಡ ಕೆಲವೆಡೆ ಬಳಸಲಾಯಿತು. ಕಾಂಗ್ರೆಸ್ ಎದ್ದು ನಿಂತಿದೆ. ಹಾಗೆಯೇ ಕರ್ನಾಟಕದಲ್ಲಿ ರಾಜಭವನ ಮುತ್ತಿಗೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿತ್ತು. ಅವರು ಮೆರವಣಿಗೆಯಲ್ಲಿ ಬರುವಾಗಲೇ ನಾಯಕರನ್ನು ಬಂಧಿಸಲಾಯಿತು, ಮಹಿಳಾ ಕಾರ್ಯಕರ್ತರನ್ನು ಬಂಧಿಸಲಾಯಿತು. ಎಲ್ಲೆಡೆಗೂ ಕೂಡ ಪೊಲೀಸ್ ಬಿಗಿಯಾದ ಕ್ರಮಗಳನ್ನು ಕೈಗೊಂಡರು. ಆದರೆ ಪ್ರತಿಭಟನೆ ಏನು ನಡೀಬೇಕಿತ್ತು ಅದು ನಡೀತು, ಯಾವ ಸಂದೇಶವನ್ನು ಕೊಡಬೇಕಾಗಿತ್ತು ಅದನ್ನು ಕೊಡಲಾಯಿತು. ಹಾಗೆಯೇ ಮಾತನಾಡಿದ ಬಹುತೇಕ ಕಾಂಗ್ರೆಸ್ ನಾಯಕರು, ನೀವು ಕರ್ನಾಟಕದಲ್ಲಿ ತೆಗೆದುಕೊಳ್ಳಿ, ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮೇಲೆ ದಾಳಿ ನಡೆಸಿದರು. ಸೊ ಇದು ಉದ್ದೇಶಪೂರ್ವಕವಾಗಿ ನಡೆಸುತ್ತಿರುವ ಒಂದು ಕುತಂತ್ರದ ಕಾರ್ಯಾಚರಣೆ ಅನ್ನುವ ಮಾತನ್ನು ಈ ನಾಯಕರು ಹೇಳಿದರು. ಸೊ ಆದರೆ ನಾವು ಇದನ್ನೆಲ್ಲ ಎದುರಿಸುವುದಕ್ಕೆ ಸಿದ್ಧರಿದ್ದೀವಿ, ಕಾಂಗ್ರೆಸ್ ಬಾಯಿ ಮುಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಕೂಡ ಅವರು ಆಡಿದರು. ಹಾಗೆಯೇ ಕೆಲವು ನಾಯಕರು ಯಾಕೆ ರಾಹುಲ್ ಗಾಂಧಿಯವರನ್ನ ಟಾರ್ಗೆಟ್ ಮಾಡಲಾಗ್ತದೆ ಅನ್ನೋದನ್ನು ಕೂಡ ವಿವರಿಸಿದರು. ಬಹಳ ಮುಖ್ಯವಾಗಿ BJP ಸರ್ಕಾರವನ್ನು ಗಟ್ಟಿ ಧ್ವನಿಯಿಂದ ಎದುರಿಸುತ್ತಿರುವವರು ರಾಹುಲ್ ಗಾಂಧಿ, ಆ ಕಾರಣಕ್ಕೆ ಮಾಡಲಾಗ್ತಾ ಇದೆ ಅಂತ. BJP ನಾಯಕರೇನು ಸುಮ್ಮನೆ ಕುಳಿತಿರಲಿಲ್ಲ, ಹಲವು BJP ನಾಯಕರುಗಳು ಪ್ರತಿಕ್ರಿಯೆ ನೀಡಿದರು. ಇವತ್ತು ಡಾಕ್ಟರ್ ಸುಧಾಕರ್ ಅವರು ಈ ರೀತಿ ಪ್ರತಿಭಟನೆ ಮಾಡುವುದರಿಂದ ಕೋವಿಡ್ ಜಾಸ್ತಿ ಆಗುತ್ತೆ, ಇದಕ್ಕೆ ಕಾಂಗ್ರೆಸ್ ಹೊಣೆ ಅಂತ ಹೇಳಿದರು. ಇನ್ನು ನಳಿನ್ ಕುಮಾರ್ ಕಟೀಲ್ ರಾಜ್ಯ BJP ಅಧ್ಯಕ್ಷರು, ಅವರ ಮಾತು, ಅವರ ಓವರ್ಆಲ್ ಬಿಹೇವಿಯರ್ ಎಲ್ಲ ನೋಡಿದರೆ ಯಾವುದೋ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೋ ಭೂತದ ಕೋಲವನ್ನು, ಯಕ್ಷಗಾನವನ್ನು ನೋಡಿದಾಗ ಆಯಾಯ ಸಮಯಕ್ಕೆ ಬೇಕಾದ ವೇಷವನ್ನು ಅವರು ಧರಿಸಿಕೊಂಡರು. ಮಾತಿನಲ್ಲಿ ಮಟ್ಟಪ ಕಟ್ಟುವುದಕ್ಕೆ ಯತ್ನ ಮಾಡುವವರು, ಆದರೂ ಕೆಲವೊಮ್ಮೆ ಅವರಿಗೆ ಕಾಮನ್ ಸೆನ್ಸ್ ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಅವರು ಇವತ್ತು ಚಾಮರಾಜನಗರದಲ್ಲಿ ಕಾಣುತ್ತೆ, ಅಲ್ಲಿ ಮಾತನಾಡ್ತಾ ಹೇಳಿದರು ಕಾಂಗ್ರೆಸ್ ಪತನದ ಅಂಚಿಗೆ ಬಂದಿದೆ, ಪತನಗೊಳ್ತಾ ಇದೆ, ಕಾಂಗ್ರೆಸ್ ಪೂರ್ಣ ನಾಶ ಆಗುತ್ತೆ ಅನ್ನುವ ಮಾತನ್ನು ಹೇಳಿದರು. ಅದರ ಜೊತೆಗೆ ಕಾಂಗ್ರೆಸ್ ಈಗ ಭ್ರಷ್ಟಾಚಾರಿಯ ಬೆಂಬಲಕ್ಕೆ ನಿಂತಿದೆ ಅಂತ. ನಾನು ಈ ಬಗ್ಗೆ ಮಾತನಾಡ್ತೀನಿ, ಇವರ ಈ ಹೇಳಿಕೆಗಳ ನಡುವೆ ಕರ್ನಾಟಕ ಇವತ್ತು ಏನಾಗಿದೆ ಅನ್ನೋದನ್ನು ನೋಡಿಬಿಟ್ಟು
ನಳಿನ್ ಕುಮಾರ್ ಕಟೀಲ್ ಅವರ ಮಾತಿನ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಇತ್ತೀಚೆಗೆ ತಾನೇ ಸಂಸತ್ತಿನಲ್ಲಿ ಮಂಡಿಸಲಾದ ಒಂದು ವರದಿ ಇದೆ, ಆ ವರದಿಯ ಅಂಶಗಳು ಈಗ ಬಹಿರಂಗ ಆಗಿವೆ. ಅಲ್ಲಿ ಕೊಟ್ಟಿರೋದು ಅದರ ಪ್ರಕಾರ ಕೋಮು ಸಂಘರ್ಷದಲ್ಲಿ ಕರ್ನಾಟಕ ಎರಡನೆಯ ಸ್ಥಾನದಲ್ಲಿದೆ, ಮೊದಲ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ಈಗ ಉತ್ತರ ಪ್ರದೇಶದಿಂದ ಮೊದಲ ಸ್ಥಾನವನ್ನು ಕಸಿದುಕೊಳ್ಳುವ ಒಂದು ಯತ್ನದಲ್ಲಿ ಕರ್ನಾಟಕ ಇದ್ದಂತೆ ಕಾಣುತ್ತೆ. ಇದನ್ನು ಸ್ವಲ್ಪ ಲೈಟರ್ ವೇ ಹೇಳಿದರೂ ಕೂಡ ಎಂಥ ಅಪಾಯಕಾರಿಯಾದ ಸ್ಥಿತಿಗೆ ನಾವು ಬಂದಿದ್ದೇವೆ ಅನ್ನೋದನ್ನು ಆಲೋಚನೆ ಮಾಡಿ ಒಂದು ನಿಮಿಷ ರಾಜಕೀಯವನ್ನು ಮರ್ತುಬಿಡೋಣ. ಕಾಂಗ್ರೆಸ್ಸು, BJP, JDS ಬಿಡಿಯದನ್ನ ಬಿಟ್ಟು ಆಲೋಚನೆ ಮಾಡಿ. ನಮ್ಮ ಹಿರಿಯರು ಈ ನಾಡಿನ ಬಗ್ಗೆ ಎಂಥ ಕನಸನ್ನು ಕಂಡಿದ್ದರು. ಕುವೆಂಪು ಅವರು ನಾವು ನಾಡಗೀತೆಯಾಗಿ ತೆಗೆದುಕೊಳ್ಳುತ್ತೇವೆ ಅಲ್ವಾ, ಭಾರತ ಜನನೀಯ ತನುಜಾತೆ. ಅವರು ಇಡೀ ಭಾರತದ ಕಲ್ಪನೆಯ ಜೊತೆ ಕರ್ನಾಟಕ ಏನು ಅನ್ನೋದನ್ನು ಹೇಳಿದರು. ಈಗ ಕುವೆಂಪು ಅವರಿಗೆ ಅವಮಾನ ಆಗ್ತಾ ಇದೆ. ಅವರ ಶಾಂತಿಯ ತೋಟ ಇವತ್ತು ಹಿಂಸಾಚಾರದ ಅಂಗಳವಾಗಿದೆ, ಕೋಮು ಸಂಘರ್ಷದ ಅಂಗಳವಾಗಿದೆ. ಇದರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಅಂತ ಒಂದು ಸ್ಥಿತಿ ಏನಿದೆ, ಈ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ ಅನ್ನೋದು ನಮಗೆಲ್ಲ ಆತಂಕವನ್ನು ಉಂಟು ಮಾಡುವ ಒಂದು ಪರಿಸ್ಥಿತಿ. ಹೀಗಾಗಿ ಹಲವು ರೀತಿಯ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳಲಾಗಿದೆ. 18ನೇ ತಾರೀಕು ಒಂದು ಪ್ರತಿಭಟನೆ ಇದೆ. ಸೊ ಕರ್ನಾಟಕದಲ್ಲಿ ಪ್ರತಿಭಟನೆಯ ಒಂದು ಪರ್ವ ಪ್ರಾರಂಭ ಆಗಿದೆ. ಇದರ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು. ಯಾಕಂದರೆ ಯಾವುದೇ ಒಂದು ರಾಜ್ಯದಲ್ಲಿ ಪ್ರತಿಭಟನೆಗಳನ್ನು ಹೆಚ್ಚುತ್ತಾ ವೈಷಮ್ಯಗಳನ್ನು ಮೂಡ್ತಾ ಸಾಮಾಜಿಕ ಶಾಂತಿ ಕದಡ್ತಾ ಇದ್ದರೆ ಬಹುತೇಕ ಉದ್ಯಮಗಳು ಅಲ್ಲಿಂದ ಕಾಲು ಕೇಳ್ತಾರೆ. ಶಾಂತವಾದ ಪರಿಸ್ಥಿತಿಯಲ್ಲಿ ಮಾತ್ರ ಉದ್ಯಮ ಬೆಳವಣಿಗೆ ಸಾಧ್ಯ. ಈ ಉದ್ಯಮ ಬೆಳವಣಿಗೆಯ ಬಗ್ಗೆ ಆಲೋಚನೆ ಮಾಡದಂಥ ಸ್ಥಿತಿಗೆ ಬಂದಿದ್ದೀವಿ ನಾವು. ಯಾಕೆಂದರೆ ಸತತವಾಗಿ ಈ ವರ್ಷ ಹಿಜಾಬ್ನಿಂದ ಪ್ರಾರಂಭವಾಗಿ ಅಜಾನ್ ಆಯಿತು, ಅದರ ಜೊತೆಗೆ ಮುಸ್ಲಿಮರ ವ್ಯಾಪಾರ ನಿಷೇಧ ಆಯಿತು, ಒಂದೊಂದೇ ಶ್ರೀರಂಗಪಟ್ಟಣದ್ದಾಯಿತು, ಅದಾದಮೇಲೆ ಮಳಲಿದಾಯಿತು, ಹೀಗೆ ಒಂದೊಂದೇ ಪ್ರಕರಣವನ್ನು ಎತ್ತುತ್ತಾ ಶಾಂತಿಯನ್ನು ಕದಡಲಾಗ್ತಾ ಇದೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನಾವಿರುವಾಗ ಅದನ್ನು ಮರೆತು ನಾವು ಬಿಹೇವ್ ಮಾಡ್ತಾ ಇದ್ದೀವಿ ಅಂತ. ಸೊ ನಾವು ಈ ಒಂದು ಆರೋಪ ಏನಿದೆ ರಾಹುಲ್ ಗಾಂಧಿಯವ್ರ ಮೇಲೆ ಸಾಮಾನ್ಯ ಜನರ ಮೇಲೆ ಯಾವ ಪರಿಣಾಮ ಬೀರಿದೆ ಅನ್ನೋದನ್ನು ಯಾರೂ ಹೇಳ್ತಾ ಇಲ್ಲ. TV ಆ್ಯಂಕರ್ಗಳು, ಉದ್ಘೋಷಕರು ಅವರು ತಾವೇ ಜಡ್ಜ್ ಅಂತ ಹೇಳ್ತಾ ಮಾಡ್ತಿದ್ದಾರೆ. ಬಹುತೇಕ ಚಾನೆಲ್ಗಳು ಈ ಚಡ್ಡಿ ಇಂತಹ ವ್ಯವಹಾರಗಳಿಗೆ ಬೆಂಬಲ ಕೊಟ್ಟುಬಿಟ್ಟು ನಿಂತಿವೆ. ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾವುದನ್ನು ಸೂಕ್ಷ್ಮವಾಗಿ ನೋಡದ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಈಗ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆ ಅಂತ ಬರೋಣ. ಭ್ರಷ್ಟಾಚಾರಿಗಳಿಗೆ ಕಾಂಗ್ರೆಸ್ ಬೆಂಬಲ ನೀಡ್ತಾ ಇದೆ, ಭ್ರಷ್ಟಾಚಾರಿಗೆ. ಅವರ ಪ್ರಕಾರ ರಾಹುಲ್ ಗಾಂಧಿ ಭ್ರಷ್ಟಾಚಾರಿ. ಪ್ರಕರಣದ ವಿಚಾರಣೆ ನಡೆಯುವಾಗಲೇ ಒಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಇಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ. ಉಳಿದವರು ಯಾರೋ ಹೇಳಿದ್ರೆ ಹಾಳ ಹೋಗಲಿ, ಪ್ರಯೋಜನಕ್ಕಿಲ್ಲದ ಜನ ಅನ್ಬೋದಾಗಿ. ಇವರು ಉನ್ನತ ಸ್ಥಾನದಲ್ಲಿದ್ದಾರೆ. ರಾಹುಲ್ ಗಾಂಧಿ ಭ್ರಷ್ಟಾಚಾರಿ ಹೌದೋ ಅಲ್ವೋ ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡಿದೆ. ಅವರು ಆರೋಪಿತರು ಮಾತ್ರ, ಅವರ ಮೇಲೆ ಆರೋಪ ಮಾತ್ರ ಇದೆ, ಅದು ಸಾಬೀತಾಗಿಲ್ಲ. ಇಂಥ ಸನ್ನಿವೇಶದಲ್ಲಿ ಒಬ್ಬರನ್ನ ಭ್ರಷ್ಟಾಚಾರಿ ಅಂತ ಯಾಕೆ ಕರಿತೀರಿ ನೀವು? ನೀವೇ ಕೋರ್ಟ, ನೀವೇ ನ್ಯಾಯಾಲಯನ, ನೀವು ಕೊಟ್ಟಿದ್ದೇನೆ ತೀರ್ಪ. ಅಂಥ ಕೆಲಸವನ್ನು BJP ಮಾಡ್ತದೆ. ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ, ಭಾಳ ಸರಳವಾಗಿ. ಏನು ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೂ ಆರೋಪಗಳಿದ್ವು. ಅದು ಸಣ್ಣ ಪುಟ್ಟ ಆರೋಪ ಅಲ್ಲ, ಅದು ಗುಜರಾತ್ನಲ್ಲಿ ನಡೆದ ಹತ್ಯಾಕಾಂಡ ಮತ್ತು ಎನ್ಕೌಂಟರ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ. ಈ ಸಂಬಂಧದಲ್ಲಿ ಅಮಿತ್ ಶಾ ನ್ಯಾಯಾಲಯದ ಆದೇಶದ ಮೇರೆಗೆ ಜೈಲಿಗೆ ಹೋಗಿ ಬಂದರು. ಅದಾದಮೇಲೆ ಪ್ರಕರಣ ಹೋಯಿತು, ಮುಚ್ಚಿ ಹೋಯಿತು. ಇಂಥ ಸನ್ನಿವೆ ಅವ್ರ ಮೇಲಿದ್ದ ಗಂಭೀರ ಆರೋಪಗಳಿದ್ದವು. ಆ ಆರೋಪದ ಹಿನ್ನೆಲೆಯಲ್ಲಿ ನಾವು ಅವರನ್ನು ನರಹಂತಕರು ಅಂತ ಕರೆಯೋಕ್ಕಾಗತ್ತ, ಯಾಕೆಂದರೆ ಅವ್ರ ಮೇಲೆ ಪ್ರಕರಣ ಸಾಬೀತಾಗಿಲ್ಲ. ಇಂಥ ಸನ್ನಿವೇಶದಲ್ಲಿ
ನಾವು ರಾಹುಲ್ ಗಾಂಧಿ ಅವರನ್ನ ಈಗಲೇ ಭ್ರಷ್ಟಾಚಾರಿ ಅಂತ ಕರೆದ್ರೆ ಇವರನ್ನ ನರಹಂತಕರು ಅಂತಾನೆ ಕರಿಬೇಕಲ್ವ? ಆದರೆ ಆರೋಪ ಸಾಬೀತಾಗಿಲ್ಲ, ಆ ಕಾರಣಕ್ಕೆ ನಾವು ಆ ಮಾತುಗಳನ್ನು ಹೇಳ್ಕೋ, ಅದು ಸೌಜನ್ಯ. ಆರೋಪ ಸಾಬೀತಾಗದಿದ್ದರೆ ನಾವು ಸಾಬೀತು ಮಾಡಿದವರಂತೆ ಮಾತನಾಡುವುದು ತಪ್ಪು, ಅದು ನಿಯಮಬಾಹಿರ ಮತ್ತು ಕಾನೂನು ಬಾಹಿರ. ಸೊ ಆದ್ದರಿಂದ ನಾವು ಹೇಗೆ ಅಮಿತ್ ಶಾ ಅವರನ್ನು ನರಹಂತಕ ಅಂತ ಕರೆಯಲು ಸಾಧ್ಯ ಇಲ್ಲವೋ, ಅದೇ ರೀತಿ ರಾಹುಲ್ ಗಾಂಧಿ ಅವರನ್ನ ಭ್ರಷ್ಟಾಚಾರಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಪ್ರಕ್ರಿಯೆ ಶುರುವಾಗಿದೆ. ಯಾಕಂದರೆ ಒಂದು ಸುಳ್ಳನ್ನು ಸಾವಿರ ಬಾರಿ ಹೇಳುವ ಮೂಲಕ ಜನರ ಮನಸ್ಸಿನಲ್ಲಿ ಬಿತ್ತಾ ಹೋಗೋದು, ಕಾಂಗ್ರೆಸ್ಸನ್ನು ಭ್ರಷ್ಟಾಚಾರಿ ಪಕ್ಷ ಅಂತ ರೂಪಿಸ್ತಾ ಹೋಗೋದು. ಅಂದರೆ ಕಾಂಗ್ರೆಸ್ಸಿನಲ್ಲಿರುವವರೆಲ್ಲ ಭ್ರಷ್ಟರು, ನಾವು ಮಾತ್ರ ಸಂಪನ್ನರು. ಇದಕ್ಕೆ ಮಾಧ್ಯಮಗಳನ್ನು ಬಳಸಿಕೊಂಡು ಹೇಳಿಕೆ ನೀಡ್ತಾ ಹೋಗುವಂಥದ್ದು. ಆದರೆ ಜನಸಾಮಾನ್ಯರ ಮೇಲೆ ಇದು ಯಾವ ಪರಿಣಾಮ ಬೀರಿದೆ, ಈ ಬಗ್ಗೆ ಯಾರು ಚರ್ಚೆ ನಡೆಸಿದ್ದನ್ನು ನಾನು ಗಮನಿಸಿಲ್ಲ. ಯಾರು ನಡೆಸಿದರೆ ಕ್ಷಮಿಸಿ, ಯಾವುದೋ ಮಾಧ್ಯಮ, ನನಗೆ ಗೊತ್ತಿಲ್ಲ. ನಾನು ಕೆಲವು ಜನಸಾಮಾನ್ಯರ ಜೊತೆ ಮಾತನಾಡಿದೆ. ನಾನು ಜನಸಾಮಾನ್ಯರ ನಡುವೆ ಇರುವಂಥ ಮನುಷ್ಯ. ನಾನು ಸ್ಕೂಟರ್ನಲ್ಲಿ ಓಡಾಡ್ತೀನಿ, ಕಾರ್ನಲ್ಲ, ಅಲ್ಲಲ್ಲಿ ನಿಲ್ಲಿಸ್ತೀನಿ, ಅಲ್ಲಿ ಜನರ ಹತ್ರ ಮಾತನಾಡ್ತೀನಿ. ಕೆಲವರು ನನ್ನನ್ನು ಗುರುತಿಸಿ ಎಪ್ರಿಸಿಯೇಟ್ ಮಾಡ್ತಾರೆ, ಕೆಲವರು ಗುರುತಿಸಿ ಬೈತಾರೆ. ನಾನು ಈ ರಾಹುಲ್ ಗಾಂಧಿಯ ಮೇಲಿರುವ ಆರೋಪದ ಕುರಿತು ಕೆಲವರ ಹತ್ರ ಇವತ್ತು ಬೆಳಗ್ಗೆ ಮಾತನಾಡಿದೆ. ಅವರು ತರಕಾರಿ ಮಾಡುವವರು, ಸಣ್ಣ ಪುಟ್ಟ ಅಂಗಡಿಯನ್ನು ಇಟ್ಟುಕೊಂಡವರು, ಕೃಷಿ ಕಾರ್ಮಿಕರಿದ್ದಂತೆ ನಗರ ಪ್ರದೇಶದಲ್ಲಿರುವಂಥ ಕಾರ್ಮಿಕರು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವರು ಏನು ಹೇಳ್ತಾರೆ, ಅವರು ಇಷ್ಟೇ, ರಾಹುಲ್ ಗಾಂಧಿ ದುಡ್ಡು ಹೊಡೆದಿದ್ದಾರಂತಲ್ಲ ಸರ್. ಹೌದಾ? ಅದ್ಮೀರ್ ನ್ಯಾಷನಲ್ ಹೆರಾಲ್ಡ್ಗೆ ಪ್ರಕರಣ, ಇನ್ನೊಂದು ಮತ್ತೊಂದು ಅವ್ರು ತಲೆ ಒಳಗೆ ಹೋಗಲ್ಲ. ಇದು ಸಾಮಾನ್ಯವಾಗಿ ಹೌದು, ರಾಹುಲ್ ಗಾಂಧಿ ದುಡ್ಡು ಹೊಡೆದಿದ್ದಾರಂತಲ್ವಾ, ಸರಿನಾ ಇದು ಅಂತ ಅಂದ್ರೆ ಅವ್ರೇನಂತ, ಇವರೆಲ್ಲ ಒಂದೇ ಸರ್, ಇವರೇನು ಸಂಪನ್ನರ, ಇವರೇನು ಕಾಸು ಹೊಡೆಯಲ್ವಾ ಅನ್ನುವ ಪ್ರಶ್ನೆಯನ್ನು ತಿರುಗಿ ನಾನು ಹಲವರು ನನ್ನ ಹತ್ರ ಕೇಳಿ. ಅಂದರೆ ಸಾಮಾನ್ಯ ಜನ ಈ ಆರೋಪವನ್ನು ಪರಿಗಣಿಸುವ ಬಗ್ಗೆ, ಭ್ರಷ್ಟಾಚಾರ ಮಹಾನ್ ಗಂಭೀರವಾದ ವಿಚಾರ ಅಂತ ಜನಸಾಮಾನ್ಯರು ಪರಿಗಣಿಸ್ತಾನೇ ಇಲ್ಲ. ಯಾಕೆಂದರೆ ಪ್ರತಿನಿತ್ಯ ಅವರು ಲಂಚ ಕೊಡದೆ ಈ ಜಗತ್ತಿನಲ್ಲಿ ಏನೂ ಆಗಲ್ಲ. ಆದ್ದರಿಂದ ಲಂಚ ಕೊಡುವುದು ಏನಿದೆ ಅದು ಅವರ ಬದುಕಿನ ಭಾಗ ಆಗುವಂತೆ. ಆದ್ದರಿಂದ ಇನ್ಯಾವನೋ ಕಾಸು ಕೊಡಲ್ಲ ಅಂತಂದರೆ ಜನ ನಂಬಲ್ಲ. ಅದರ ಜೊತೆಗೆ ಈಗಿರುವ ಸರ್ಕಾರ ಏನಿದೆ ಅದು ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಅನ್ನೋದನ್ನು ಕೂಡ ಸಾಮಾನ್ಯ ಜನ ಒಪ್ಪಲ್ಲ. ಯಾಕೆಂದರೆ ಅದು ಅವರ ದಿನನಿತ್ಯದ ಬದುಕು. ಈ ರೋಡ್ ಅಂಚಿಗೆ ತರಕಾರಿ ಇಟ್ಕೊಂಡಿರ್ತಾರೆ, ಅವ್ರದ್ದು ಸುಮ್ಮನೆ ಮಾತಾಡ್ತಾ ಕೇಳಿದೆ. ಅಲ್ಲ, ನೀವು ದಿನನಿತ್ಯ ಇದು ಯಾರಿಗಾದರೂ ಬಾಡಿಗೆ ಕೊಡಬೇಕಾ? ನಕ್ಕರು, ನಕ್ಕಿಬಿಟ್ಟು ತಮ್ಮ ಹೆಸರು ಹೇಳೋದಕ್ಕೆ ಇಷ್ಟಪಡದೆ ಹೇಳಿದ್ರು, ಪ್ರತಿದಿನ ನಾವು ಪೊಲೀಸರಿಗೆ ದುಡ್ಡು ಕೊಡಬೇಕು ಸರ್, ಇಷ್ಟು ಅಂತ ಕೊಡಬೇಕು, ಇಲ್ಲಿ ಇಟ್ಕೊಳಕ್ಕೆ ಬಿಡಲ್ಲ, BBMP ಅವನು ಯಾವ ಬರ್ತಾನೆ ಅವನಿಗೆ ಕಾಸು ಕೊಡಬೇಕು, ಎಲ್ಲೆಡೆ ಕಾಸಿಂದ ಏನು ನಡೆಯಲ್ಲ ಸರ್. ಇದು ಸಾಮಾನ್ಯ ಜನರ ಪ್ರತಿಕ್ರಿಯೆ. ಇನ್ನು ಗುತ್ತಿಗೆದಾರರ ಹತ್ರ ಮಾತನಾಡಿ, ಗುತ್ತಿಗೆದಾರರು ಹೇಳ್ತಾರೆ, ಸರ್ ಇಷ್ಟು ಪ್ರಮಾಣದ ಲಂಚವನ್ನು ನಮ್ಮ ವೃತ್ತಿ ಜೀವನದಲ್ಲಿ ನಾವೆಂದೂ ಕಂಡಿರಲಿಲ್ಲ, ಈಗ ಇದು 40% ಹೋಗಿದೆ, ದುಡ್ಡು ಬಿಡುಗಡೆ ಆಗಲ್ಲ, ಇಂಥ ವಾತಾವರಣದಲ್ಲಿ ಬದುಕ್ತಿದ್ದೀವಿ ಅಂತ. ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ರೋಗಿಗಳನ್ನು ನೀವು ಮಾತನಾಡಿಸಿ, ಸರ್ ಒಳಗೆ ಕೈ ಬೆಚ್ಚಗೆ ಮಾಡಬೇಕು, ಬೆಚ್ಚಗೆ ಮಾಡಿದ್ರೆ ಏನೂ ಆಗಲ್ಲ ಅಂತ. ಅಂದರೆ ಭ್ರಷ್ಟಾಚಾರ ಎಲ್ಲೆಡೆಗೂ ವ್ಯಾಪಿಸಿದೆ, ಜನ ಭ್ರಷ್ಟಾಚಾರಕ್ಕೆ ಪ್ರತಿಭಟಿಸುವ ಒಂದು ಶಕ್ತಿಯನ್ನು, ಮನಸ್ಥಿತಿಯನ್ನು ಕಳೆದುಕೊಂಡ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರವನ್ನು ಒಪ್ಪಿಕೊಳ್ಳುವಂತಹ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗ್ಬಿಟ್ಟಿದೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿಯವರ ಮೇಲೆ ಬಂದ ಈ ಆರೋಪ ಏನಿದೆ, ಇದು BJPಗೆ ರಾಜಕೀಯ ಲಾಭವನ್ನು ತಂದುಕೊಡುತ್ತ, ಇದು ನನಗೆ ಅನ್ನಿಸುವ ಹಾಗೆ ಯಾವುದೇ ರೀತಿಯ ಲಾಭವನ್ನು ಅದು ತಂದುಕೊಡಲ್ಲ. ಒಂದು, ಈ ದೇಶದ ಜನ ಜಡ್ಡುಗಟ್ಟಿ ಹೋಗಿದ್ದಾರೆ, ಅವರು ಭ್ರಷ್ಟಾಚಾರದ ವಿಚಾರದಲ್ಲಿ ಅಷ್ಟು ಗಂಭೀರವಾಗಿ ಪರಿಗಣಿಸುವ ಸ್ಥಿತಿ ಇಲ್ಲ. ಯಾಕಂದರೆ ಏನಾದರೂ ಆಗಲಿ ನಮ್ಮ ಕೆಲಸ ಆದರೆ ಸಾಕು, ಕೊಟ್ಟು ಮಾಡಿಸ್ಕೊಳ್ಳ ಅನ್ನೋ ಮನಸ್ಥಿತಿಗೆ ಅವರು ಬಂದುಬಿಟ್ಟಿದ್ದಾರೆ. ಅವರ ಮನಸ್ಸು ಬದಲಾಗಿಲ್ಲ ಅಂತಂದರೆ ರಾಹುಲ್ ಗಾಂಧಿಯವರ ಮೇಲೆ ಇವರು ಮಾಡಿರೋ ಭ್ರಷ್ಟಾಚಾರದ ಆರೋಪ ಏನಿದೆ ಅದು ಅಂತಹ ಪರಿಣಾಮವನ್ನು ಬೀರಬಾರದು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿಯವರ ಬಗ್ಗೆ ಸಿಂಪತಿ ಬರುವ ಚಾನ್ಸಸ್ ಕಾಣ,
ಸೊ ಯಾಕಪ್ಪ ಪಾಪ ಹೀಗೆ ಮಾಡಿಬಿಟ್ಟು ಇಂದಿರಮ್ಮನ ಮೊಮ್ಮಗ ಅಲ್ವಾ ಅವನು ಪಾಪ ಅನ್ನುವ ಮಾತು ಗ್ರಾಮಾಂತರ ಪ್ರದೇಶದಲ್ಲಿ ಕೇಳ್ಬೋದು. ಆದ್ದರಿಂದ ಬಿ ಜೆ ಪಿಗೆ ಇದು ಎಡ್ವರ್ಸಾಗಿ ಆಗುವ ಅಪಾಯ. ನಾನು ಪ್ರಕರಣದ ಬಗ್ಗೆ ಮಾತನಾಡಲ್ಲ, ಅದನ್ನು ನಿನ್ನೆನೂ ನಾನು ಮಾತನಾಡಿದ್ದೀನಿ. ಸಾಮಾನ್ಯ ಜನರ ದೃಷ್ಟಿಯಿಂದ ನೋಡಿದರೆ ಇದು ಅಂಥ ಮಹತ್ವದ ವಿಚಾರವಾಗಿ ನನಗೆ ಕಾಣಲ್ಲ. ಅದ್ರ ಜೊತೆಗೆ ಇನ್ನೂ ಕೆಲವರು ಹೇಳ್ತಾರೆ, ಸರ್ ಏನು ಸರ್ ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಸು ಹೊಡಿಬೇಕಲ್ವಾ? ಮಾಡಿರ್ತಾರೆ ಬಿಡಿ, ಕಾಸು ಹೊಡೆದವರೇ ದೊಡ್ಡವರು, ದುಡ್ಡೇ ದೊಡ್ಡಪ್ಪ, ಕಾಸು ಹೊಡೆದವನೇ ಉನ್ನತ ಸ್ಥಾನಕ್ಕೆ ಹೋಗೋದು ಅನ್ನುವ ಮಾತನ್ನು ಜನಸಾಮಾನ್ಯರು ಆಡ್ತಾರೆ. ಆದ್ದರಿಂದ ಓವರ್ಆಲ್ ಬಿ ಜೆ ಪಿ ಎಜೆಂಡಾ ಏನಿದೆ, ಇದು ರಾಜಕೀಯ ಲಾಭಕ್ಕಾಗಿ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಆದರೆ ಅದು ನಿರೀಕ್ಷಿತ ರಾಜಕೀಯ ಪರಿಣಾಮವನ್ನು, ಅದರ ಫಲವನ್ನು ಬಿ ಜೆ ಪಿಗೆ ಕೊಡೋದು ಕಷ್ಟ. ಅದು ಅವರಿಗೆ ಬೂಮ್ರಾಂಗ್ ಆಗ್ಬೋದು. ಕಟೀಲ್ ಅಂತವರು ಈ ರೀತಿ ಮಾತಾಡ್ತಾ ಹೋಗೋದು ಏನಿದೆ, ಈಗ ಸುಧಾಕರ್ ಅವ್ರು ಮಾಡಿದ್ರಿಂದ ಕೊರೋನಾ ಕೊರೋನಾ ವಿಚಾರದಲ್ಲಿ ಜನರಿಗೆ ನಂಬಿಕೆ ಹೊರಟೋಗಿದೆ, ಮಾಸ್ಕ್ ಕೂಡ ಹಾಕೊಳ್ಳಲ್ಲ, ಇದು ಎಲ್ಲ ಕಾಸು ಹೊಡೆಯೋ ವ್ಯವಹಾರ ಅಂತ ಜನ ಮಾತಾಡ್ತಾರೆ. ಅದ್ರ ಜೊತೆಗೆ ಕೊರೋನಾ ದುಡ್ಡು ಬಂದಿದ್ದು ಹೇಗೆ ಹೇಗೆ ಹೋಯಿತು, ಯಾರ್ಯಾರು ಎಷ್ಟು ಪರ್ಸೆಂಟೇಜ್ ಹೋಯಿತು ಅಂತ ಜನ ಮಾತಾಡ್ತಾರೆ. ನಮಗೆ ಗೊತ್ತಿದ್ದವ್ರು ಸುಮ್ಮನೆ ಇರ್ಬೋದು, ಆದರೆ ಲಂಚ ಕೊಟ್ಟವನು ಮತ್ತು ತೆಗೆದುಕೊಂಡವನಿಗೆ ಗೊತ್ತಿರುತ್ತೆ, ಭ್ರಷ್ಟಾಚಾರ ಮಾಡಿದವನು ಮತ್ತು ಅದಕ್ಕೆ ಕಾರಣವಾದವರಿಗೆ ಗೊತ್ತಿರುತ್ತೆ. ಈಗ ಇಂಥ ಮಂತ್ರಿ ಒಬ್ಬ ಕಾಸು ಹೊಡೆದಿಲ್ಲ ಅಂತಂದರೆ ಈಗ ಈಶ್ವರಪ್ಪ ಇಡಿ ಪ್ರಕರಣ ಏನಾಯಿತು ಅಂತ ಕಾಂಗ್ರೆಸ್ನವ್ರು ಪ್ರಶ್ನಿಸ್ತಾರೆ. ಅದು ಕೂತ್ರ ಇಲ್ಲ ಅಲ್ವಾ, 40% ಸಾಯ್ಬೇಕಾದ್ರೆ ಒಬ್ಬ ಡೆತ್ ನೋಟ್ ಬರೆದು ಹೋಗಿರ್ತಾನೆ, ಆ ಪ್ರಕರಣಗಳನ್ನೇ ನೀವು ಎತ್ತಗಳಲ್ಲ. ಹಾಗಿದ್ಮೇಲೆ ಈ ಸರ್ಕಾರದ ಮೇಲೆ ಇದ್ರ ಮೇಲೆ ಈ ಜನರಿಗೆ ಹೇಗೆ ನಂಬಿಕೆ ಬರುತ್ತೆ? ಅದರಿಂದ ಜನ ಹತಾಶರಾಗ್ತಿದ್ದಾರೆ, ಜನ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಭ್ರಷ್ಟಾಚಾರ ಅವ್ರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತಾ ಇಲ್ಲ. ಇಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನು ನಡೆಸಿದೆ, ಅದು ಕಾಂಗ್ರೆಸ್ನ ಪುನರ್ಜೀವನಕ್ಕೆ ಕಾರಣ ಆಗ್ಬೋದು. ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ, ಯಾಕೆಂದರೆ ಒಂದು 4 ದಿವಸ ಒಳ್ಳೆ ಪ್ರಚಾರನೂ ಕಾಂಗ್ರೆಸ್ನಲ್ಲಿ ಸಿಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಹಂತದವರೆಗೆ ಜನ ಆ ಬಗ್ಗೆ ಯೋಚನೆ ಮಾಡ್ತಾರೆ, ಇದು ಸರಿಯಿಲ್ಲ ಅಂತ. ಇದು ಜನಸಂಪರ್ಕ ಹೇಳ್ತಾರೆ, ಅಯ್ಯೋ ಎಲ್ಲ ಬರೀ ಕಾಂಗ್ರೆಸ್ನವ್ರು ಮಾತ್ರ ಕಾಳ್ತಾರ, ಬಿ ಜೆ ಪಿ ಅವರು ಇಲ್ವಾ, ನಮಗೆ ಗೊತ್ತಿಲ್ವಾ ಸರ್ ಇಲ್ಲಿ ಬೆಂಗಳೂರಿನಲ್ಲಿ ಯಾರ್ಯಾರು ಹೆಂಗಿದ್ದಾರೆ ಅಂತ 4 ಜನ ಸಚಿವರ ಹೆಸರು ಹೇಳ್ತಾರೆ. ಆದ್ದರಿಂದ ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ, ಸತ್ಯ ಯಾವತ್ತೂ ಕೂಡ ಸೆರಗಿನ ಕೆಂಡವಾಗಿ ಇರುತ್ತೆ. ಯಾವ ಮೂಮೆಂಟಿಗೆ ಬೇಕಾದರೂ ಅದು ಯಾರನ್ನು ಬೇಕಾದರೂ ಸುಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ. ಕ್ಷಮಿಸಿ ದಯವಿಟ್ಟು, ನನಗೆ ಇನ್ನೆರಡು ಸುದ್ದಿ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿಲ್ಲ, ಒಂದು ಸುದ್ದಿ ಇರೋದರಿಂದ. ಅದ್ರ ಜೊತೆಗೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ತಾವು ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಹೇಳ್ಕೊತಾ ಇವತ್ತಿನ ಈ ವಿಶ್ಲೇಷಣೆಯನ್ನು ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.